ನಾಯಕನಾಗಿ ಎರಡರಲ್ಲೂ ಕೂಡ ಸಕ್ರಿಯವಾಗಿ ಉಳಿದಿದ್ದೀವಿ. ಅದೆಲ್ಲ ಪ್ರತಿಪಾದನೆ ಇವತ್ತು ನಾವು ವಿಶ್ವವಿದ್ಯಾನಿಲಯದಲ್ಲಿ ಒಂದು ಉದ್ಯಾನ ಸೃಷ್ಟಿಸ್ಕೊಳ್ಳೋಕ್ಕೆ ಸಾಧ್ಯ ಆಯಿತು ಅಂತ ನಿಮ್ಮೊಂದು ಹೇಳ್ತಾ ಇವತ್ತಿನ ಎಲ್ಲ ನಮ್ಮ ಒಂದು ಪ್ರತಿಫಲ ಏನಿದೆಯೋ ಅದಕ್ಕೆಲ್ಲ ಕೂಡ ತರಹದಿಯಂತೆ ಈ ವಿದ್ಯಾರ್ಥಿ ಸಂಘ ನಾವು ಹೋರಾಟದಿಂದ ಏನು ಶುರು ಮಾಡಿದ ನಮ್ಮ ಜೀವನನ ಇವತ್ತು ಒಂದು ವೃತ್ತಿಯವರೆಗೂ ನಾವು ತಗೊಂಡ್ಬಂದಿದ್ದೀವಿ ಅಂದರೆ ಅದಕ್ಕೆ ಕಾರಣವೇ ಅಂಬೇಡ್ಕರ್ ವಿದ್ಯಾರ್ಥಿ ಸಂಘ. ಯಾಕೆ ಹೇಳ್ತಿದ್ದೀನಿ ಅಂದರೆ ಸೊ ಮಧ್ಯದಲ್ಲಿ ಈಗ ನೀವು ಬಂದಿರ್ತೀರಾ ವಿದ್ಯಾರ್ಥಿ ಸಂಘ ಅಂತ ಈಗ ನಿಮ್ಮಲ್ಲಿ ಒಂಥರ ಕುತೂಹಲ ಇರುತ್ತೆ, ಜೊತೆಗೆ ಒಂದು ಭಯ ಇರುತ್ತೆ, ಮತ್ತು ಇದೇನಪ್ಪ ಇದು ತಕ್ಷಣ ನಮ್ಮನ್ನು ಮಾತ್ರ ಪ್ರತ್ಯೇಕವಾಗಿ ಕರೆದಿದ್ದ ರೀತಿ ಸಭೆ ಮಾಡ್ತಿದಾರಲ್ಲ ಅನ್ನೋ ಒಂದು ಅನುಮಾನ ಇವೆಲ್ಲ ಇರ್ತವೆ. ಅದಕ್ಕೆ ನಿವಾರಣೆ ಮಾಡೋ ಒಂದು ದೃಷ್ಟಿಯಲ್ಲಿ ನಾನು ಮಾತು ಹೇಳ್ತಾ ಇದ್ದೀನಿ. ಸೊ ಇದುವರೆಗೂ ಅಂದರೆ 2004 ಇದುವರೆಗೂ ನಾವು ಅನೇಕ ಶೈಕ್ಷಣಿಕ ವರ್ಷಗಳಲ್ಲಿ ಅನೇಕ ವಿದ್ಯಾರ್ಥಿಗಳನ್ನ ನಂಬಿದ್ದೀವಿ, ಜೊತೆಗೆ ನಮ್ಮ ಜೊತೆ ದುಡಿದಿದ್ದಾರೆ, ಬೇಸರ ನಮ್ಮನ್ನು ಬಿಟ್ಟೋಗಿದ್ದಾರೆ, ಖುಷಿಯಾದ ನಮ್ಮ ಜೊತೆಗೆ ಖುಷಿಯಾಗಿ ಇದ್ದಾರೆ, ಈಗಲೂ ಇದ್ದಾರೆ. ಸೊ ಇಷ್ಟು ನಿಟ್ಟಿನಲ್ಲಿ ನಾವು 2004 ನಾವು ಸಂಘನ ಪ್ರಾರಂಭ ಮಾಡಿದಾಗ ಯಾವ ರೀತಿ ಇರುತ್ತಂದರೆ ಇದೇ ಆಗಲಿ ನಾನು ಜನರಲ್ ಸೆಕ್ರೆಟರಿ ಆದಾಗ 2006 ನಾನು ಜನರಲ್ ಬಾರ್ಡ್ ಮೀಟಿಂಗ್ ಅಂದಾಗ ಕೇವಲ ಪ್ರತಿಷ್ಠೆ 8 10 ಜನ ಬರ್ತಾರೆ ಜನರಲ್ ಬಾರ್ಡ್ ಮೀಟಿಂಗ್ ಅಂತ. ಸೊ ಅವತ್ತು ಅದೆಷ್ಟು ನೋವು ಕೊಟ್ಟಿದೆ ಅಂತ ನನಗೆ ಗೊತ್ತಿದೆ. ಅವತ್ತು 8 ಜನ ಇದ್ದಾಗ ಇವತ್ತು ಒಂದು ಜನರಲ್ ಬಾರ್ಡ್ ಮೀಟಿಂಗ್ ಅಂದರೆ 100 ಜನ ಮೇಲೆ ಇವತ್ತು ನಾವು ಸೇರ್ತಾ ಒಂದು ವಿಶ್ವವಿದ್ಯಾಲಯ. ಅವತ್ತು ಆ ದಿನಗಳಲ್ಲಿ ನಾವು ಜನರಲ್ ಕಾಲೇಜು ಎಲ್ಲವರೂ ಸೇರಿ ಎಲ್ಲವನ್ನು ಒಳಗೊಂಡಂತೆ ನಾವು ಸೇರಿ ಅಂದರೆ ಇದರಿಂದ ಅದನ್ನು ಸೇರ್ತಾರೆ. ಅದರಲ್ಲಿ ಯಾರು ಪ್ರಮುಖವಾದ ನೀರಸ್ಥರು ಯಾರು ಅವ್ರು ಮಾತ್ರ ಸೇರ್ತೀವಿ. ನಾವು 8 ಜನ ಡಿಸಿಷನ್ ಕಂಡಿದ್ದೀವಿ, ಅದೇ ಜನರಲ್ ಬಾಡಿ ಮೀಟಿಂಗ್ ಅಂತೇಳಿ ಕನ್ಸಿಡರ್ ಮಾಡ್ಕೊಂಡಿದ್ವಿ. ಆದರೆ ಮುಂದಿನ ದಿನಗಳಲ್ಲಿ ಅದನ್ನ ಯಾವ ರೀತಿ ಸಂಘಟನೆ ಮಾಡಬೇಕು ಅಂತೇಳಿ ನಾವು 8 ಜನ ಏನು ಸೇರ್ತೀವಿ ನಾವೆಲ್ಲ ಕೂಡ ವಿಶ್ವವಾಗಿ ಯೋಚನೆ ಮಾಡಿ ಅದಕ್ಕೆ ತಕ್ಕವಾಗಿ ನಾವು ರೂಪುರೇಷೆಗಳನ್ನು ಸಿದ್ಧಪಡಿಸ್ಕೊಂಡು ಅದೇ ರೀತಿ ನಾವು ಇಂಪ್ಲಿಮೆಂಟೇಷನ್ ಮಾಡಿಕೊಂಡು ಇವತ್ತು ಈ ಹಂತಕ್ಕೆ ನಾವು ಸಂಘನ ಎಲ್ಲರೂ ಸೇರಿ ಎಲ್ಲರೂ ಒಳಗೊಂಡಂತೆ ನಾವು ಇದನ್ನು ಕಟ್ಟಿದ್ದೀವಿ. ಸೊ ಈ ಒಂದು ಪಯಣದಲ್ಲಿ ಸುಮಾರು ವಿದ್ಯಾರ್ಥಿಗಳಿಗೆ ಅನೇಕ ಲಾಭಗಳು ಆಗಿದ್ದಾವೆ, ಮತ್ತು ಅನೇಕ